ಅಲಯನ್ಸ್ ಯೂನಿವರ್ಸಿಟಿ ಬಳಿ ಮತ್ತೆ ಹೈಡ್ರಾಮಾ. ಬೆಂಗಳೂರು ಹೊರವಲಯ ಆನೇಕಲ್ ಸಮೀಪದ ಯೂನಿವರ್ಸಿಟಿ ಇದು. ನಾಲ್ಕೈದು ದಿನಗಳ ಹಿಂದೆ ನಡೆದಿರುವಂತಹ ಹೈಡ್ರಾಮಾ ತಡವಾಗಿ ಬೆಳಕಿಗೆ ಬಂದಿದೆ. ಅಲಯನ್ಸ್ ಯೂನಿವರ್ಸಿಟಿ ಈ ಹಿಂದೆನೂ ಕೂಡ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿದ್ದಂತ ಯೂನಿವರ್ಸಿಟಿ ಇದು. ಬೆಂಗಳೂರು ಹೊರವಲಯ ಆನೇಕಲ್ ಸಮೀಪ ಇರುವಂತಹ ಯೂನಿವರ್ಸಿಟಿ ನಾಲ್ಕೈದು ದಿನಗಳ ಹಿಂದೆ ನಡೆದಿರುವಂತಹ ಹೈಡ್ರಾಮಾ ಒಂದು ಈಗ ಬೆಳಕಿಗೆ ಬಂದಿದೆ. ಸುಧೀರ್ ಅಂಗೂರ್ ಸುಪರ್ದಿಯಲ್ಲಿರುವಂತಹ ಅಲಯನ್ಸ್ ವಿವಿ ಮಧುಕರ್ ಅಂಗೂರ್ ಟೀಮ್ ಅಕ್ರಮ ಪ್ರವೇಶ ಎಂಬ ಆರೋಪ ಕೇಳಿಬಂದಿದೆ. ಬೌನ್ಸರ್ಗಳೊಂದಿಗೆ ವಿವಿಯ ಒಳಗಡೆ ನುಗ್ಗಿದಂತ ಆರೋಪ ಇದೆ. ಮಧುಕರ್ ಮೇಲಿರುವಂತದ್ದು ಈ ಆರೋಪ. ಕೋರ್ಟ್ ಆದೇಶವಿದೆ ಅಂತ ಯೂನಿವರ್ಸಿಟಿಗೆ ನುಗ್ಗಿದ್ರು ಮಧುಕರ್ ತಂಡದವರು. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಮಧುಕರ್ ಅಂಗೂರ್ ಪಡೆ ಹೊರಕ್ಕೆ. ಮಧುಕರ್ ಜೊತೆ ಆಗಮಿಸಿದ್ದಂತ ನಟಿ ಶ್ರೀಲೀಲಾ ತಾಯಿ ಸ್ವರ್ಣಲತಾ. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನೇ ಯೂನಿವರ್ಸಿಟಿ ಚಾನ್ಸಲರ್ ಎಂದು ಪಟ್ಟನ್ನ ಹಿಡಿದ್ರಂತೆ ಸ್ವರ್ಣಲತಾ. ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿರುವಂತದ್ದು ಸ್ವರ್ಣಲತಾ. ಕೊನೆಗೂ ಹರಸಾಹಸ ಪಟ್ಟು ಹೊರಹಾಕುವಲ್ಲಿ ಆನೇಕಲ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. 50ಕ್ಕೂ ಹೆಚ್ಚು ಜನರ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆ ಸೇರಿ ಹಲವು ಆಕ್ಟ್ಗಳಡಿಯಲ್ಲಿ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ವಿವಿ ರಿಜಿಸ್ಟ್ರಾರ್ ನಿವೇದಿತಾ ಮಿಶ್ರಾ ನೀಡಿದಂತ ದೂರಿನ ಅನ್ವಯ FIR ದಾಖಲಾಗಿದೆ. ಬಂದೂಕನ್ನ ಹಿಡಿದು ಹೊರ ಬಂದಿದ್ರು ಎಂದು FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು 40-50 ಜನ ಬೌನ್ಸರ್ ಇದ್ರಂತೇಳಿ ಕಂಪ್ಲೇಂಟ್ನಲ್ಲಿ ನಮೂದಿಸಿದ್ದಾರೆ. ಅದರ ಜೊತೆ ಒಂದು 4 ವೆಪನ್ಗಳು ಇದ್ದದ್ರ ಬಗ್ಗೆನೂ ಸಹಿತ ಕಂಪ್ಲೇಂಟ್ನಲ್ಲಿ ನಮೂದಿಸಿದ್ದಾರೆ. ಅದರ ಬಗ್ಗೆ ನಾವು ಸರಿಯಾದ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಅವ್ರನ್ನ ತೆಗೆದುಕೊಂಡು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಏನು ಘಟನೆ ಆಯಿತು, ಯಾವ ರೀತಿ ಇದು ಘಟನೆ ಆಯಿತು ಅಂತ ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ವಿಚಾರಣೆ ಮಾಡಿದ ನಂತರ ಇದರ ಸತ್ಯಾಸತ್ಯತೆ ಹೊರಬರುತ್ತೆ. 15 ಜನ ನಮ್ಮ ವಶದಲ್ಲಿ ತೆಗೆದುಕೊಂಡಿದ್ದೀವಿ. ಅವ್ರನ್ನ ವಿಚಾರಣೆ ಮಾಡಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ತೀವಿ. ನಾವೊಂದು 40 ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ಚಂದ್ರು. ಅಲಯನ್ಸ್ ಯೂನಿವರ್ಸಿಟಿ ಅಂದ್ರೆ ಯಾವಾಗ್ಲೂ ವಿವಾದ ಹೈಡ್ರಾಮಗಳಿಂದಲೇ ಸಾಕಷ್ಟು ಚರ್ಚೆಯಲ್ಲಿ ಇರುತ್ತೆ. ಈ ಬಾರಿ ಮತ್ತೊಂದು ರೀತಿಯಾದಂತ ಹೈಡ್ರಾಮಾ, ಏನಂತ FIR ದಾಖಲಾಗಿದೆ, ಏನ್ ಕ್ರಮ ಆಗ್ತಾ ಇದೆ ಇದರಲ್ಲಿ? ಹೌದು ಪೃಥ್ವಿ, ಅಲಯನ್ಸ್ ಯೂನಿವರ್ಸಿಟಿ ಅಂದ್ರೆ ಅದು ವಿವಾದದ ಕೇಂದ್ರ. ಸದಾ ಏನ್ ಮಧುಕರಂಗರು ಮತ್ತು ಸುಧೀರ್ ಅಂಗರು ಸಹೋದರರ ಒಂದು ಗದ್ದುಗೆ ಗುದ್ದಾಟಕ್ಕಾಗಿ ಸದಾ ಅದು ಸುದ್ದಿಯಲ್ಲಿರ್ತದೆ. ಕಳೆದ 4-5 ದಿನಗಳ ಹಿಂದೆ ಕೂಡ ಮಧುಕರಂಗರು ಅವರು ಮತ್ತೆ ಒಂದು 50 ಜನ ಬೌನ್ಸರ್ಗಳನ್ನ ಕರ್ಕೊಂಡು ವಿತ್ ವೆಪನ್ಸ್ ಅಂತ FIR ಅಲ್ಲಿ ಉಲ್ಲೇಖ ಆಗಿದೆ. ಮುಖ್ಯವಾಗಿ ಈ ಒಂದು ಪ್ರಕರಣ ಏನು ಅಂತಂದ್ರೆ, ಕಳೆದ 4-5 ದಿನಗಳ ಹಿಂದೆ ಮಧುಕರಂಗರು ಅವರು ಮತ್ತೆ ಕನ್ನಡ ಮತ್ತು ತೆಲುಗಿನಲ್ಲಿ ಬ್ಯುಸಿ ಆಗಿರ್ತಕ್ಕಂತ ನಟಿ ಶೀಲ್ ಅವರ ತಾಯಿ ಸ್ವರ್ಣಲತಾ ಅವರು ಸೇರಿದಂತೆ ಸುಮಾರು 50ಕ್ಕೆ ಹೆಚ್ಚು ಬೌನ್ಸರ್ಗಳು ಏಕಾಏಕಿ ಅಲಯನ್ಸ್ ಯೂನಿವರ್ಸಿಟಿಗೆ ನುಗ್ತಾರೆ. ನುಗ್ಗಿ ಅಡ್ಮಿನ್ ಬ್ಲಾಕ್ಗೆ ಹೋಗಿ ಅಲ್ಲಿ ಗಲಾಟೆ ಮಾಡ್ತಾರೆ ಅಂತೇಳಿ FIR ಅಲ್ಲಿ ಏನೇನು ನಿವೇದಿತ ಮಿಶ್ರಾ ಅವರು ದೂರನ್ನು ಕೊಟ್ಟಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಆನೇಕಲ್ ಪೊಲೀಸರಿಗೆ ಸದಾ ಅಲಯನ್ಸ್ ಯೂನಿವರ್ಸಿಟಿ ಒಂದ್ ತಲೆನೋವು ರೀತಿಯಲ್ಲಿ ಪರಿಣಾಮ ಆಗ್ತದೆ. ಯಾಕಂತಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮಧುಕರಂಗರವ್ರು ಏನಾದ್ರು ಆಡಳಿತ ನಡೆಸಿದ್ರೆ ಸುಧೀರ್ ಅಂಗರವ್ರ ಕಡೆ ಕೂಡ ಇದೇ ರೀತಿ ಸಾಕಷ್ಟು ಬಾರಿ ನುಗ್ಗಿರುವಂತದ್ದು. ಇದು ಒಂದ್ ರೀತಿಯಲ್ಲಿ ಅವರಿಗೆ ಚಾಳಿ ಅಂತ ಹೇಳ್ಬೋದು. ಮಧುಕರಂಗರು ವಿರುದ್ಧ ಸುಧೀರ್ ಅಂಗರ್ ವಿರುದ್ಧ ಮಧುಕರಂಗರು ಮೊನ್ನೆ ಕೂಡ ಇದೇ ರೀತಿ ನಡೆದಿದೆ. ಸ್ವರ್ಣಲತಾ ಮತ್ತೆ ಮಧುಕರಂಗರು ನೇರವಾಗಿ ಸುಮಾರು 50ಕ್ಕೆ ಹೆಚ್ಚು ಬೌನ್ಸರ್ಗಳನ್ನ ಕರೆದುಕೊಂಡು ಜೊತೆಯಲ್ಲಿ ಯೂನಿವರ್ಸಿಟಿಗೆ ನುಗ್ತಾರೆ. ಈ ಸಂಬಂಧ ಆನೇಕಲ್ ಪೊಲೀಸರಿಗೆ ರಿಜಿಸ್ಟರ್ ಮಾಹಿತಿ ನೀಡಿದ ಮೇಲೆ ಪೊಲೀಸರು ಕೂಡ ಸ್ಥಳಕ್ಕಾಗಮಿಸಿ ಇವರನ್ನ ಮನವೊಲಿಸಿ ನಿಮ್ಮಲ್ಲಿ ಏನಾದ್ರು ಕೋರ್ಟ್
ಆದೇಶ ಇದ್ರೆ ನಾವು ನಿಮ್ಮನ್ನ ಒಳಗಡೆ ಬಿಡ್ತೇವೆ, ನೀವು ಯಾವ್ದಾದ್ರು ಕೋರ್ಟ್ ಆದೇಶ ಇದ್ರೆ ತೋರಿಸಿ ಅಂದ್ರೆ ಇವ್ರು ಯಾವ್ದೇ ರೀತಿ ತೋರಿಸೋದಿಲ್ಲ. ಕೊನೆಗೆ ಏನು ಸುಣ್ಣಲತಾ ಶ್ರೀಲ ಅವರ ತಾಯಿ ನಟಿ ಶ್ರೀಲ ಅವರ ತಾಯಿ ಸುಣ್ಣಲತಾ ಅವರು ನಾನು ಈ ಯೂನಿವರ್ಸಿಟಿಯ ಚಾನ್ಸಲರ್ ಅಂತೇಳಿ ಪಟ್ಟಿಡಿದು ಕುಳಿತ್ಕೋತಾರೆ, ಜೊತೆಗೆ ಪೊಲೀಸರಿಗೆ ತಲೆನೋವು ಪ್ರಾರಂಭಿಸ್ತಾರೆ, ಅವರನ್ನ ಮನವೊಲಿಸಿ ಅಣೆಕಲ್ ಪೊಲೀಸರು ಅವರನ್ನ ಹೊರಗಡೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಸುಣ್ಣಲತಾ ಸೇರಿದಂತೆ ಮಧುಕರ್ ಮತ್ತೆ 50 ಜನರ ವಿರುದ್ಧ ಅಣೆಕಲ್ ಪೊಲೀಸರಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮಧುಕರ್ ಅವರನ್ನು ಅಣೆಕಲ್ ಪೊಲೀಸರು ವಶ ಕೂಡ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಪೃಥ್ವಿ, ಥ್ಯಾಂಕ್ ಯು ಚಂದ್ರಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.